ನಾನು ನಿಮ್ಮ ಕಿರಣ್. ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಭಾಳಷ್ಟು ಜನ ಪಿ ಎಂ ಕಿಸಾನ್ 14th ಇನ್ಸ್ಟಾಲ್ಮೆಂಟ್ ದುಡ್ಡಿಗೆ ವೇಟ್ ಮಾಡ್ತಾಯಿದ್ರು. ಸೊ ಗೌರ್ಮೆಂಟ್ ಆಫೀಷಿಯಲಾಗಿ ಈ ಮಂತ್ ಎಂಡ್ ಒಳಗಡೆ ಸೊ ದುಡ್ಡನ್ನು ರೈತರ ಅಕೌಂಟ್ಗೆ ಹಾಕ್ತಾಯಿದೆ. ಸೊ ಯಾವ ಥರ ಆ ದುಡ್ಡು ನಿಮ್ಮ ಅಕೌಂಟ್ಗೆ ಬಂದಿದೆಯೋ ಇಲ್ಲ ಅಂತ ಆ ಥರ ಸ್ಟೇಟಸ್ ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೋ ನಮಗೆ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಯಾವ ಥರ ಪಿ ಎಂ ಕಿಸಾನ್ 14th ಇನ್ಸ್ಟಾಲ್ಮೆಂಟ್ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದಂತ ಹೇಳ್ತೀನಿ, ಬನ್ನಿ. ಸೊ ಇಲ್ಲಿ ನೋಡಿ, ಲಾಸ್ಟ್ ಡೇಟು ಅವರು ಸ್ಕೀಮು ಹಾಕಿರೋದು, ಟ್ರಾನ್ಸ್ಫರ್ ಮಾಡಿರೋದು 27th February 2023, ಓಕೆನಾ? ಸೊ ಫೆಬ್ಬಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಆಲ್ಮೋಸ್ಟ್ 4 ಮಂತ್ಸ್ ಆಯಿತು. ಈಗ ಈ ಮಂತ್ ಎಂಡ್ ಒಳಗಡೆ ನಿಮಗೆ ದುಡ್ಡು ಸಿಗುತ್ತೆ. ಈ ಥರ ಈ ವೆಬ್ಸೈಟ್ ಅಡ್ರೆಸ್ ಬಂದು pmkisan.gov.in ಅಂತ ಮೇಲೆ ಕಾಣಿಸ್ತಾ ಇದೆ ಅಲ್ಲ, ಇದೆ. ಸೊ ಇದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟ್ ಓಪನ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಈ ಥರ ಕಾಣುತ್ತೆ ನೋಡಿ. ಇಲ್ಲಿ eKYC, ನ್ಯೂ ಫಾರ್ಮಲ್ ರಿಜಿಸ್ಟ್ರೇಷನ್ ಈ ಥರ ಇದೆಲ್ಲ. ಈಗ ಹೊಸದಾಗಿ ಒಂದು ಟ್ಯಾಬ್ ಅಂದರೆ ಒಂದು ಆಪ್ಷನ್ನು ಮತ್ತೆ ಬಿಟ್ಟಿದ್ದಾರೆ, ನೋ ಯುವರ್ ಸ್ಟೇಟಸ್ ಅಂತ. ಇದು ಮೊದಲು ಇರಲಿಲ್ಲ, ಈಗ ಬಿಟ್ಟಿದ್ದಾರೆ. ಈಗ ನಿಮ್ಮದು ಸ್ಟೇಟಸ್ನ ಇಲ್ಲೇ ಚೆಕ್ ಮಾಡ್ಬೋದು. ಸೊ ನೋ ಯುವರ್ ಸ್ಟೇಟಸ್ನ ಕ್ಲಿಕ್ ಮಾಡಿದರೆ ನೋಡಿ, ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆದರೆ ಎಂಟರ್ ರಿಜಿಸ್ಟ್ರೇಷನ್ ನಂಬರು ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚನ ಟೈಪ್ ಮಾಡಿದರೆ ಗೆಟ್ ಡೇಟಾ ಅಂತ ಹೇಳಿದ್ರೆ ನಿಮ್ಮದು ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ. ನಿಮ್ಗೆ ಯಾರಿಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ವೋ, ಯಾರಿಗೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ, ಆ ರಿಜಿಸ್ಟ್ರೇಷನ್ ನಂಬರ್ ಕೂಡ ತಿಳ್ಕೊಬೋದು. ಇಲ್ಲಿ ಗೆಟ್ ಡೇಟಾ ಹಿಂದೆ ಇದೆ, ಇದು ಆಪ್ಷನ್ ಸ್ವಲ್ಪ ಕಾಣ್ತಾ ಇಲ್ಲ. ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ತಿಳ್ಕೊಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಆದರೂ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆದರೂ ಹಾಕ್ಬೋದು, ಇಲ್ಲ ಆಧಾರ್ ನಂಬರ್ ಆದರೂ ಹಾಕ್ಬೋದು. ಸೊ ನಾನು ಆಧಾರ್ ನಂಬರ್ ಹಾಕ್ತೀನಿ. ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು, ನಿಮ್ಗೆ ಹೇಳ್ತೀನಿ ನೋಡಿ. ನಿಮ್ಮ ಆಧಾರ್ ನಂಬರ್ನ ಆಧಾರ್ ನಂಬರ್ ಕೆಳಗಡೆ ಇರೋ ಬಾಕ್ಸಲ್ಲಿ ಟೈಪ್ ಮಾಡಿ, ಇಲ್ಲಿ ಕ್ಯಾಪ್ಷನ್ ಇಲ್ಲಿ ಹಾಕಿ. ಹಾಕಿ ಗೆಟ್ ಮೊಬೈಲ್ OTP ಅಂದರೆ ಆಧಾರ್ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ಗೆ OTP ಬರುತ್ತೆ. ಇಲ್ಲಿ ಟೈಪ್ ಮಾಡಿದರೆ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ, ಗೆಟ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರು ಮತ್ತು ಅವರ ಹೆಸರು ಕೂಡ ಇಲ್ಲಿ ಕಾಣಸಿಗುತ್ತೆ. ಇದಾದ ನಂತರ ಇದು ಈ ಥರ ನಿಮ್ಮದು ಯಾರಿಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲೋ, ಸೊ ಅವರು ಆಧಾರ್ ಇಲ್ಲ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ನ ತಿಳ್ಕೊಬೋದು. ಆ ರಿಜಿಸ್ಟ್ರೇಷನ್ ನಂಬರ್ನ ಬೇರೆ ಕಡೆ ಎಲ್ಲಾದರೂ ಬರೆದಿಟ್ಕೊಳ್ಳಿ. ಸೊ ಈಗ ಈ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ಡೇಟಾನ ಯಾವ ಥರ ನೋಡ್ಬೋದು ಅಂತ ಹೇಳ್ತೀನಿ ಬನ್ನಿ. ಸರಿ, ಮತ್ತೆ ಬ್ಯಾಕ್ ಹೋಯಿತು. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಂಪಾರ್ಟೆಂಟು. ಈಗ ಬಂದಿರತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡಿ ಇಲ್ಲಿ ಕ್ಯಾಪ್ಷನ್ ಹಾಕಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದರೆ ಬಂತು. ಇಲ್ಲಿ ಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ, ಫಾರ್ಮರ್ ಹೆಸರು, ಅವರು ಯಾವಾಗ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಅವ್ರ ಅಡ್ರೆಸ್ಸು, ಅವ್ರ ಫಾದರ್ ನೇಮು, ಮತ್ತು ಇಲ್ಲಿ ಮೊಬೈಲ್ ನಂಬರು. ಇಲ್ಲಿ ನೀವೇನಾದರೂ ಅಪ್ಡೇಟ್ ಮಾಡಬೇಕು ಹೆಸರು ಅಡ್ರೆಸ್ಸು ಏನಂದರೆ ಇಲ್ಲಿ ಕೆಳಗಡೆ ಅಪ್ಡೇಟ್ ಇವ ಡೀಟೇಲ್ಸ್ ಅಂತ ಆಪ್ಷನ್ ಕೂಡ ಕೊಟ್ಟಿದ್ದಾರೆ.
ಇಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಸೊ ನೀವು ಕೆಳಗಡೆ ಬಂದರೆ ಎಲಿಜಿಬಿಲಿಟಿ ಸ್ಟೇಟಸ್ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಕಾಣ್ತಾ ಇದೆ, ಮತ್ತು ಇಲ್ಲಿ ಈ ಕೆ ವೈ ಸಿ ಇನ್ನೂ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಈ ಕೆ ವೈ ಸಿ ಕೂಡ ಆಗಿಲ್ಲ ಇವ್ರದ್ದು. ಈ ಕೆ ವೈ ಸಿನ ಮಾಡಬೇಕು, ಅದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಕೂಡ ಎಸ್ ಅಂತಿದೆ, ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಇದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಆಧಾರು ಮೊಬೈಲ್ ನಂಬರು. ಸೊ ಇಲ್ಲಿ ರೀಸನ್ ಫಾರ್ ಇನ್ಎಲಿಜಿಬಲ್ ಇಫ್ ಏನಿ ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಕೆಳಗಡೆ ತೋರಿಸುತ್ತೀವಿ, ಇದ್ರ ಕೆಳಗಡೆ. ಓಕೆನಾ? ಸೊ ಇಲ್ಲಿ ಮತ್ತೆ ಕೆಳಗಡೆ ನೋಡಿ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ 13th. 13th ಆ್ಯಕ್ಚುಲಿ ತೋರಿಸ್ತಾ ಇಲ್ಲ, ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು 11th ಕ್ಲಿಕ್ ಮಾಡ್ತೀನಿ, 11th ಇನ್ಸ್ಟಾಲ್ಮೆಂಟ್ ನೋಡಿ, 11th ಇನ್ಸ್ಟಾಲ್ಮೆಂಟ್ ತೋರಿಸ್ತಾ ಇದೆ. 11th ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಡನ್ನು, ಬ್ಯಾಂಕ್ ನೇಮು, ಮತ್ತು ಅಕೌಂಟ್ ಕ್ರೆಡಿಟ್ ನಂಬರು, ಮತ್ತು ಪೇಮೆಂಟ್ ಮೋಡ್ ಆಧಾರು, ಕ್ರೆಡಿಟೆಡ್ ಡೇಟು, ಯು ಟಿ ಆರ್ ನಂಬರು, ಸೊ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ಇನ್ಸ್ಟಾಲ್ಮೆಂಟು ಆಪ್ಷನ್ ಕೂಡ ಇಲ್ಲಿದೆ, ನೀವು ಆ ಇನ್ಸ್ಟಾಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ನ ಪಡ್ಕೋಬೋದು. ಓಕೆನಾ? ಸೊ ನೀವು ಇಷ್ಟೇ ಮೈ ಫ್ರೆಂಡ್ಸ್, ನೀವು ಇನ್ಸ್ಟರು ಮತ್ತು ಕ್ರೆಡಿಟ್ ಡೇಟು, ಯು ಟಿ ಆರ್ ನಂಬರ್, ಸೊ ಈ ಥರ ನಿಮ್ಮ 14th ಇನ್ಸ್ಟಾಲ್ಮೆಂಟ್ನ ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. 14th ಇನ್ಸ್ಟಾಲ್ಮೆಂಟು ಈ ಮಂತ್ ಎಂಡ್ ಒಳಗಡೆ ಗೌರ್ಮೆಂಟ್ ದುಡ್ಡು ಹಾಕ್ತಾರೆ, ಹಾಗೆ ಇದೇ ಥರ ನೀವು ಬಂದು ನಿಮ್ಮ ಪೇಮೆಂಟ್ ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು, ಮತ್ತು ಏನಾದರೂ ಒಳ್ಳೆ ಒಳ್ಳೆ ವಿಡಿಯೋ ಬೇಕಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ತಿಳಿಸ್ಕೊಡಿ ನಿಮಗೆ ಯಾವುದು ವಿಡಿಯೋ ಮಾಡಬೇಕಂತ. ಅದು ನನಗೆ ತುಂಬ ಅನುಕೂಲ ಆಗುತ್ತೆ, ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಬೇಕಾಗಿರೋ ವಿಡಿಯೋ ತಿಳಿಸ್ಕೊಡ್ತೀನಿ. ನಮಸ್ಕಾರ.